ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು ಪಾಪು 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 ಪ್ಲೀಸ್ ಅಪ್ಪ ನನ್ನ ಬಿಟ್ಟೋ ಬಡಿ ಪ್ಲೀಸ್ ಅಪ್ಪ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ನಮಸ್ಕಾರ ವೀಕ್ಷಕರೇ ಸೂರಿಲ್ಲದ ಮನೆ ನಗುವಿಲ್ಲದ ಮನ ಎನ್ನುವ ದೊಡ್ಡ ಟಿವಿಯ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನಿಮಗೆ ಗೊತ್ತಿರಬೇಕು ನಿಂಗರಾಜ್ ಸಿದ್ದಪ್ಪನವರು ಅಂತೇಳಿ ಈ ಮೀಟು ಬಡ್ಡಿಯ ದಾಹಕ್ಕೆ ಬಲಿಯಾದ ವ್ಯಕ್ತಿ. ಲೈವ್ ಮಾಡುತ್ತಾ ಒಂದು ವಿಷದ ಬಾಟ್ಲಿಯನ್ನು ಆ ಪೆಸ್ಟಿಸೈಡನ್ನು ತಗೊಂಡು ಅಸುನೀಗಿದ್ದ. ಪಾಪ ಭಾರತಿ ಅಂತೇಳಿ ಹೆಂಡತಿ, ಭರತ್ ಅಂತೇಳಿ ಮಗ, ಭಾಗ್ಯಲಕ್ಷ್ಮಿ ಅಂತೇಳಿ ಆ ಮಗಳು. ಇವತ್ತು ಅದು ಹೇಳ್ತಾರಲ್ಲ, ಸಬರ್ಬನ್ ಅವರು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದು ಅಟ್ರಾಸಿಟಿ ಕೂಡ ಇವರು ಆ ಪಾಸ್ತೆ ಅವ್ರ ಮೇಲೆ ಆಗಿದೆ. ಇಲ್ಲಿ ಅನಿಲ್ ಪಾಸ್ತೆ, ಸಾಗರ್, ಇರಣ ಕುರಿ, ಹಾಗೆ ಇಲ್ಲಿ ಪಾರವ್ವ ಅಂತ ಹೇಳಿ ಇವರು ಈ ಕೆಲವೊಬ್ಬರನ್ನ ಅರೆಸ್ಟ್ ಮಾಡಿ ಒಳಗೆ ಕಳಿಸಿದ್ದಾರೆ. ಇವತ್ತು ಜಾಮೀನಿಗೆ ಅವರಿಗೆ ಅರ್ಜಿ ಹಾಕ್ತಾ ಇದ್ದಾರೆ. ಒಂದು ತಕರಾರಿಗೆ ಇಲ್ಲಿ ಮಗಳು ಪಾಪ ದುಃಖದಲ್ಲಿ ಏನು ಹೇಳ್ತಾ ಇದ್ಲು, ಇವರಿಗೆ ಜಾಮೀನು ಸಿಕ್ಕು ಮತ್ತೆ ಹೊರಗಡೆ ಬರ್ತಾರೆ, ಕೇಸ್ಗಳು ಹಂಗೆ ನಡೀತಾವೆ, ಆದ್ರೆ ಇವ್ರಿಗೆ ಜಾಮೀನು ಆಗ್ಬಾರ್ದು. ಇಲ್ಲಿ ನಮ್ಮ ತಂದೆಯ ಜೊತೆಗೆ ಅಂದ್ರೆ ಪ್ರತಿ ತುತ್ತು ನಾವು ತಿನ್ನುವಾಗ ನೆನಪಾಗ್ತದೆ ತಂದೆ ಅಂತ ಹೇಳಿ ಕಣ್ಣೀರಾಗುತ್ತೆ ಕನ್ಮ. ಪಾಪ ನೋಡ್ತಾ ಇದ್ರೆ ನಮಗೆ ನಿಜವಾಗ್ಲು ಆ ಕಣ್ಣೀರ್ ಹಾಕುವಾಗ ನಾವು ಕೂಡ ಕ್ಯಾಮ್ರಾನ ಬಂದ್ ಮಾಡಬೇಕಾಯ್ತು, ಒಂದು ಬ್ರೇಕ್ ತಗೊಳ್ಬೇಕಾಯ್ತು. ಈ ಕೋರ್ಟ್ ಆವರಣದ ಹತ್ರ ಒಂದು ತಮ್ಮ ಅಳಲನ್ನ ತೋಡ್ಕೊಳ್ಳಿಕ್ಕೆ ಈ ಕುಟುಂಬನೇ ಬರ್ತದೆ ಗರುಡ ಟಿವಿಯ ಕ್ಯಾಮ್ರಾ ಮುಂದೆ. ನಿಮಗೆ ತೋರಿಸಿದ ಮೇಲೆ ನೀವೇ ನೋಡ್ಬೋದು. ಅದಕ್ಕೆ ಮುಂಚೆ ಇಲ್ಲಿ ಈಗ ನಿಂಗರಾಜ್ ಅವರು ಏನ್ ಮಾತಾಡ್ತಾರೆ ಒಂದು ಝಲಕ ನಿಮ್ಗೆ ತೋರಿಸ್ತೀವಿ. ಆಲ್ರೆಡಿ ಒಂದು ಎಪಿಸೋಡ್ ಅನ್ನ ನಾವು ಹಾಕಿದ್ವಿ. ಇಲ್ಲಿ ಅಟ್ರಾಸಿಟಿ ಆಗ್ಲಿ ಇನ್ನೊಂದಾಗ್ಲಿ ಅದು ಎ ಸಿ ಪಿ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು, ಅದು ತನಿಖಾ ಪೋರ್ಷನ್ ನಾವು ಬಿಟ್ಬಿಡೋಣ ಅಂತ. ಇಲ್ಲಿ ಸೂರಿಲ್ಲದ ಮನೆ ಪಾಪ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ನೊಂದಿರ್ತಾರೆ ಅನ್ನಕ್ಕೆ ಕೆಲವೊಂದು ವಿಜುವಲ್ಸ್ ಅನ್ನ ಗರುಡ ನಿಮಗೆ ತೋರಿಸ್ತದೆ. ಈ ಬಡ್ಡಿ ಕೊಡೋದಲ್ಲದೆ ಹೇಳ್ತಾರಲ್ಲ ಈ ಗೂಂಡಾಗಳು ಅಥವಾ ಹೆದರ್ಸಲಿಕ್ಕೆ ಯಾವ ರೀತಿ ಬರ್ತಾರೆ. ನಾವೇನ್ ಗೂಂಡಾಗಳಲ್ಲ ಅಂತ ಅವ್ರು ಹೇಳ್ಬೋದು, ಆದ್ರೆ ಗೂಂಡಾಗಿರಿ ಅಂದ್ರೆ ಏನು? ಇಲ್ಲಿ ಬಂದಾಗ ಅವ್ರು ಹೇಳ್ತಾರೆ ಬರೀ ಹೆಣ್ಮಕ್ಕಳಿದ್ದಾಗ ಹೆದರ್ಸ್ಲಿಕ್ಕೆ ಬಂದ್ರು ಅಂತ ಹೇಳಿ ವಿಡಿಯೋ ಕೂಡ ಮಾಡಿದ್ದಾರೆ. ಅವರ ಕೆಲವೊಂದು ವಿಜುವಲ್ಸ್ ಅನ್ನ ನಿಮಗೆ ತೋರಿಸ್ತೇವೆ, ನೀವು ನೋಡಿ. ಒಬ್ಬ ವ್ಯಕ್ತಿ ಮನೆ ಒಳಗೆ ಬರ್ಬೇಕಂತಲ್ಲ ಹೊರಗಡೆ ನಿಂತ್ಕೊಂಡು ಹೆದರಿಸಿದ್ರು ಕೂಡ ಒಂದು ಭಯ ಆಗ್ತದೆ. ಇಲ್ಲಿ ಮಗಳು ಹೇಳ್ತಾರೆ ಒಳಗಡೆ ಬಂದು ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ರು ಅಂತೇಳಿ. ಇವೆಲ್ಲ ನಿಮಗೆ ಒಂದು ಝಲಕ್ ತೋರಿಸ್ತೇನೆ, ಫಸ್ಟ್ ನೋಡಿ. ವಿಡಿಯೋ ಮಾಡಿದ್ರಿ ಸರ್? ನಮ್ಗೆ ನಮ್ಮ ಮನೆಯವ್ರು ಕಾಲ್ ಮಾಡೇನೆ ಇದ.
ವೀಕ್ಷಕರೇ ನೋಡಿದ್ರಲ್ಲ, ಈಗ ಇದನ್ನ ನೋಡಿದ್ಮೇಲೆ ಹೇಳ್ತಾರಲ್ಲ ಇನ್ನು ನನ್ನ ಕುಟುಂಬಕ್ಕೆ ತೊಂದರೆ ಖಚಿತ ಅನ್ನೋ ಅರ್ಥದಲ್ಲಿ ಈ ವ್ಯಕ್ತಿ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಆನಂದ್ ಪಾಸ್ತಿ ಅವರು ಊರು ಬಿಟ್ಟು ಹೋಗ್ತಾರಂತೆ, ಬರ್ತಾರೆ ಮತ್ತೆ ಆಂಟಿಸಿಪೇಟರ್ ಹಾಕ್ತಾರೆ, ಇವೆಲ್ಲ ಕಾನೂನಿನ ಕ್ರಮಗಳು. ಇಲ್ಲಿ ಕೆಲವರು ಒಳಗಡೆ ಇದ್ದಾರೆ, ಅವ್ರಿಗೆ ಅರ್ಜಿ ಹಾಕ್ತಾ ಇದ್ದಾರೆ ಜಾಮೀನಿಂದು. ನಾವು ಹೇಳೋದು ಈ ಮೀಟರ್ ಬಡ್ಡಿಗೆ ಕೊನೆಯನ್ನು. ಬೇಂದ್ರೆ ಅಜ್ಜನ ಧಾರವಾಡ ಹಿಂಗಿತ್ತ, ವಿಶೇಷವಾಗಿ ನಿಮಗೆ 400 ಅವಸತ್ತಿದ್ರು. ಇಲ್ಲಿ ಕೆಲವರು ಈ ಮೀಟರ್ ಬಡ್ಡಿಯ ಹಾವಳಿ ಯಾವ ರೀತಿ ಇದೆ ಅಂತಂದ್ರೆ ಅದು ಹೇಳ್ತಾರಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ವೀಕ್ಷಕರೇ 10% ಇಲ್ಲಿ 20% ತಗೊಂಡಿದ್ದಾರೆ. ತಾಸಿನ ಬಡ್ಡಿ, ಮೀಟರ್ ಬಡ್ಡಿ, ವಾರದ ಬಡ್ಡಿ, ಸುಸ್ತಿ ಬಡ್ಡಿ, ಬಡ್ಡಿ ಬಡ್ಡಿ ಎಲ್ಲ ಬಡ್ಡಿ ಮಕ್ಕಳು ತಿಂದು 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 ಹೆಗ್ಗಣ ಆಗಿಬಿಟ್ಟಿದ್ದಾರೆ. ಚಿರಂಜೀವಿಗಳು ಅನ್ಕೊಂಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಆ ಕಂದಮ್ಮನ ಅಳು ನೋಡಿದ್ರೆ ನಿಮ್ಗೆ ಏನ್ ಹೇಳ್ತದೆ? ಪಾಪ ಹೇಳ್ತಾರಲ್ಲ ಸಾಯಿಸ್ಲಿಕ್ಕೆ ಯಮನೇ ಬರ್ಬೇಕಂತ ಏನಿಲ್ಲ, ಯಮ ಸ್ವರೂಪದಲ್ಲಿ ಈ ಬಡ್ಡಿಯವರು ಇದ್ದಾರೆ ಅಂತ ಹೇಳಿದ್ದು ಖೇದಕರ. ಒಂದು ವಿಷಯನ್ಸ್ ನ ನಿಮಗೆ ತೋರಿಸ್ತೇವೆ. ಜೊತೆಗೆ ನಾವು ಇಲ್ಲಿ ಕಮಿಷನರ್ ಅವರಿಗೆ ಸಂಬಂಧಪಟ್ಟವರಿಗೆ ಒಂದು ಆಗ್ರಹ ಮಾಡೋದು, ಈ ವ್ಯಕ್ತಿಗಳಿಗೆ ಒಂದು ತಕ್ಕ ಪಾಠ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ ಬಡ್ಡಿ ಕೊಟ್ಟರು ಕೂಡ ಅದು ಮುಗಿಯೋದ ಪಿಶಾಚಿತನ ಅಂತ ಹೇಳ್ತಿಲ್ಲ. ಅವರು ಯಾರಾದ್ರೂ ಬಡವ್ರು ಏನಾದ್ರು ಅವ್ರಿಗೆ ಒಂಚೂರು ಲಂಚ ಕೊಟ್ಟಂಗೆ ಮಾಡಿ 2-3 ಲಕ್ಷ ಅವ್ರ ಕೈ ಇಟ್ಕೊಂಡು ಅವ್ರಿಗೆ ಜಾಸ್ತಿ ಪಟ್ಟೆ ಇದ್ದಾರೆ. ಆ ತರ ಮೀಡಿಯೇಟರ್ನ ಇಡ್ತಾರೆ.
ಈಗ ನಿಮಗೆ ಮನೆ ಖಾಲಿ ಮಾಡೋಂತ ಪ್ರೆಷರ್ ಮಾಡ್ತಾ ಇದ್ರು ಅವರು. ಹೌದು ಸರ್. ಇಷ್ಟೊಂದು ಬಡ್ಡಿ ಕೊಟ್ಟ ಮೇಲೆ ಯಾಕೆ ಖಾಲಿ ಮಾಡಬೇಕು ಅಂತ ಕೇಳಿದ್ರು ತಾವು. ಹೌದು ಸರ್, ಕೇಳಿದ್ದೀನಿ. ಆದ್ರೆ ಏನಾಗಿಲ್ಲ, ನಾವು ಆಗ್ಲೇ ಮನೆ ತಗೊಂಡ್ಬಿಟ್ಟಿದ್ವಿ, ನಮ್ಮ ಹೆಸರು ಮಾಡ್ಕೊಂಡ್ಬಿಟ್ಟಿದ್ವಿ, ನೀವು ಬಿಡ್ಲೇಬೇಕು ಏನಾಗ್ಲಿ, ಹೀಗೆ ಬಿಡ್ಬೇಕು ಎಲ್ಲ. ಇಲ್ಲಾಂದ್ರೆ ಎಲ್ಲ ಜನನ್ ಕರ್ಕೊಂಡ್ಬಂದು ನಾವೆಲ್ಲ ಸಾಮಾನು ಕಿತ್ತು ಹಾಕ್ತೀವಿ. ಅದು ಮುದ್ದಾಮ್ ನಮ್ಮ ಅಪ್ಪ ಇದ್ದಾವ, ನಮ್ಮ ತಾತ ಇದ್ದಾವ, ಮನೇಲಿರು ಗಂಡ್ಮಕ್ಳು ಇರ್ಬಾರ್ದು ಅಂತ ನಮ್ದು ಒಂದಿದ್ರು ಮೂರು ಜನ ಹೆಣ್ಮಕ್ಳು ಇರ್ತೀವಿ. ಅವರು ಮನೆ ಕದ ಎಲ್ಲ ಬರ್ಬೋದು, ನಮ್ ವಿಡಿಯೋ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಇರ್ತೀವಿ, ಅವ್ರದೆಲ್ಲ ವಿಡಿಯೋ ಮಾಡ್ಕೊತಾರೆ. ನಾಲ್ಕು ನಾಲ್ಕು ಜನ ಗಂಡ್ ಒಮ್ಮೆ ಮಕ್ಕಳು ಬರ್ಬಾರ್ದು, ಅದಕ್ಕೆಲ್ಲ ನಾವು ವಿಡಿಯೋ ಮಾಡ್ಕೊಂಡೇ ಸಬ್ಮಿಟ್ ಮಾಡಿದ್ದೀವಿ. ಈಗ ಅವ್ರು ಬೇಲ್ ಅಪ್ಲೈ ಮಾಡ್ತಿದ್ದಾರೆ, ಅದ್ರ ಸಂಬಂಧ ನಾವು ಈಗ ಹೆಣ್ಮಕ್ಳು ಕೂತು ಕಡ್ಡ ಮಾಡಿ ಏನೇ ಆಗಲಿ ಅವ್ರಿಗಂತೂ ಬೇಲ್ ಸಿಗ್ಲೇಬಾರ್ದು. ಅವ್ರಿಗೆ ಏನಾಗ್ಬೇಕು, ಆ ಪನಿಷ್ಮೆಂಟ್ ಆಗಲೇಬೇಕು. 13-15 ಜನ ಅಲ್ಲ, 20 ಜನ ಇದಾರೆ. ಆದರೆ ಈಗಿರೋದು ಬರೀ 4-5 ಜನ ಅಷ್ಟೇ ಕಸ್ಟಡಿ ಒಳಗೆ. ಅವ್ರು ಯಾರ್ಯಾರು ಅದಾರೆ ಎಲ್ಲರೂ ಹುಡ್ಕೊಂಡ್ಬಂದು ಹಾಕಲೇಬೇಕು. ಯಾಕಂದ್ರೆ ನಮ್ಮ ಅಪ್ಪನ ಸಾವಿಗೆ ನ್ಯಾಯ ಸಿಗಲೇಬೇಕು. ಇವ್ರು ಈ ಥರ ಮಾಡಿದ್ದು ನಮ್ಮ ಅಪ್ಪ ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ಜನಕ್ಕೆ ಇದೇ ಥರ ಮಾಡ್ಯಾರ. ಅವರು ಅದೇ ಥರ ಮಾಡಿ ಪ್ರಾಫಿಟ್ ಇಟ್ಕೊಂಡಾರೆ. ಅದರೊಳಗೂ ನಾವು ಎಸ್ ಟಿ ಎಸ್ ಸಿಯವರು ಅಂತ ಗೊತ್ತಾದ್ಮೇಲೆ ಏನು ಬಿಡು ಕೀಳ್ ಜಾತಿಯವರು ಅಂತ ಹೇಳಿ ಅದಕ್ಕೂ ಒಂಥರ ಫೋರ್ಸ್ ಮಾಡಿ ಅದಕ್ಕೆ ಈಗ ಅಟ್ರಾಸಿಟಿ ಕೇಸು ಹಾಕಿದ್ವಿ ಸರ್ ನಾವು. ಸೊ ಇಟ್ಸ್ ಲೈಕ್ ನಾನ್ ಬೇಲೆಬಲ್, ಅವ್ರಿಗೆ ಬೇಲ್ ಸಿಗಲೇಬಾರ್ದು. ಅದಕ್ಕೆ ಇವತ್ತು ನಾನು ಅಮ್ಮ ಬಂದು ನಮ್ಮದು ಅರ್ಜಿ ಕೊಡಾತೀವಿ, ಅವ್ರಿಗೆ ಬೇಲ್ ಸಿಗಬಾರ್ದು. ಹೌದು ಸರ್, ಲೈಕ್ ಅಪ್ಪ ಹಂಗೆ ಆಗಿದ್ರು ಸರ್. ಯಾಕಂದ್ರೆ ಅವ್ರಿಂದ ಊಟ ಮಾಡ್ತೀವಿ ಸರ್. ವೀಕ್ಷಕರೇ, ಒಂದು ನೋವು ಹಿಂಗಿರ್ತದೆ ಅಂತೇಳಿ ಆ್ಯಕ್ಚುಲಿ ವಿಜುವಲ್ ತೋರಿಸ್ತದೆ, ಒಂದು ಬೇಸರದ ಸಂಗತಿ ಇದು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತದೆ. ನಾನು ಸಾಯಲು ನಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ನನ್ನ ಫ್ಯಾಮಿಲಿ ಎಲ್ಲ ಸತ್ಯನಾಶ ಆಗುತ್ತಿದ್ದಾರೆ. ಕಾರಣ ಆನಂದ್ ಪಾಸ್ತೆ ಅನ್ನೋರ ಕಡೆ ನಾನು 10 ಲಕ್ಷ ರೂಪಾಯಿ ಬಡ್ಡಿಯಾಗಿ ಇಟ್ಕೊಂಡಿದ್ದೆ. ವೀಕ್ಷಕರೇ, ಭಾವುಕ ಕ್ಷಣಗಳಂದರೆ ಹಿಂಗೆ ಇರ್ತವೆ. ಯಾಕಂದರೆ ಆ ಕಳೆದುಕೊಂಡವ್ರಿಗೆ ಅದು ನೋವು ಏನು ಅಂತ ಗೊತ್ತಿರತ್ತೆ. ಈಗ ಸ್ವಲ್ಪ ಸಮಾಧಾನ ಮಾಡಲಿಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ವಿ. ಬುದ್ಧಿ ಈಗ ನಿಮ್ಮ ಅಳುವಿನಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ ಈಗ. ಮತ್ತು ಅದನ್ನು ಪ್ರಯತ್ನ ಈ ಜಗತ್ತೇ ನೋಡ್ತದೆ. ಈಗ ನಾವು ಅದನ್ನು ಇದು ಹಾಕ್ತೇವೆ, ಅವರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅಪ್ಪಾಗ ಸ್ಪೋರ್ಟ್ ಮಾಡಿ ಏನೇನು ದಬ್ಬಾಳಿಕೆ ಎಲ್ಲ ಮಾಡಿ ಅದು ಉಂಟಲ್ಲ, ಒಂದು ನೀನು ಇಷ್ಟ ಕೊಡಿಲ್ಲ ನಾವೇ ಕಡ್ದಾಕ್ತೀವಿ ಈ ಥರ ಎಲ್ಲ ಮಾತಾಡಿ ಅವ್ರಿಗೆ ಭಾಳ ಚಿತ್ರ ಅಂತ ಕೊಟ್ಟಿದ್ದೆ. ಅಪ್ಪಗಷ್ಟೇ ಅಲ್ಲ, ಮನೆ ತನಕ ಮಾತಾಡ್ಬಂತಾರೆ. ಅವಾಗ ನಮ್ಮ ಅಪ್ಪ ಕೂತಿದ್ರು. ಇಲ್ಲೇ ಒಂದ್ ಕಡೆ ನಿಮ್ ಕಡೆ ಶೇರ್ ಮಾಡಿದ್ರು ಅವರು, ಅಥವಾ ನಿಮ್ಗೆ ಆ ನೋವು ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಕೊಂಡ್ರೆ ಏನು ಶೇರ್ ಮಾಡಿದ್ರು ಅವರೆಲ್ಲ ಮುಚ್ಚಿಟ್ಕೊಂಡು ಅವ್ರು ಏನಂದ್ರೆ ನಾವು ಕೇಳಿದಾಗೆಲ್ಲ ಇಲ್ಲ ಎಲ್ಲ ಸರಿ ಆಗುತ್ತೆ, ಏನು ಆಗಲ್ಲ, ಎಲ್ಲ ನೋಡ್ಕೋತೀನಿ ನಾನು, ನಾನು ನೋಡ್ಕೋತೀನಿ ಅಂತ ಹೇಳೇ ಮಾಡಿ. ಅವರು ಮನೆ ಮಠ ಬಂದ್ಮೇಲೆ ಭಾಳ ಖುಷಿ ಇದೆ. ಅವರು ಮನೆಗೆ ಬಂದು ಗಂಡ್ ಮಕ್ಕಳೆಲ್ಲ 10-15 ಮಂದಿ ಬಂದು ಬಂದು ನೋಡೋದು, ಮನೆ ಮಠ ಮ್ಯಾನ್ ಮಠ ಬಂದು ಮನೆ ಖಾಲಿ ಮಾಡಿರಿ ನಮ್ದೇ ಇದು ಮನೆ ಅಂತಂದು ಯಾವಾಗ ಅನ್ನಾಕೊಂತರಲ್ರಿ, ಭಾಳ ಹೆದರಿದ್ರು. ಅವರು ಹೆದರಿಗೆ ನಮ್ಮ ಮಾಡ್ಬೇಕಂತ ನಾವು ಇಬ್ಬರು ಮಕ್ಕಳು, ನಾನು ನನ್ನ ಮಗಳು ಇದ್ದಾಗಂತೂ ಭಾಳ ಬಂದಾರ. ಅವರು ನಮ್ಗೆ ಏನು ಮಾಡಬೇಕು ಏನಿಲ್ಲ ಏನು ದಾರಿ ಐತೆ ಅನ್ನೋದು ಗೊತ್ತಾಗಲಿಲ್ಲ. ನಾವು ಆ ಸಿಚುವೇಶನ್ ಹೋಗಿದ್ರು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಮ್ಗೆ ಕಂಪ್ಲೇಂಟ್ ಇದು ಮಾಡ್ಕೊಂಡಿಲ್ಲ. ಒಳಗ ಮಠ ಬರೋದೇ ಏ ನೀವು ಖಾಲಿ ಮಾಡ್ತೀನಿ ನನಗೆ ಬಿಡಬೇಕು ನೀವು ಅಂತ ನಾವು ಭಾಳ ಹರಾಸ್ಮೆಂಟ್ ಮಾಡಿರ್ತಾರೆ. ಈಗ ಅಂತಂದ್ರೆ ಒಂದು 3-4 ವರ್ಷದಿಂದ ಭಾಳ ಹರಾಸ್ಮೆಂಟ್ ಅನ್ನ ಆಗಿರ್ತಾರೆ. ಸೊ 4 ವರ್ಷದಿಂದ ನೀವು ಸಾಯ್ತಾ ಇದ್ದೀರಾ ಮಾನಸಿಕವಾಗಿ ಅಂತ ಹೇಳ್ತೀರ? ಬಡ್ಡಿ ಎಲ್ಲ ಕೊಟ್ಟರೂ ಸಹ ನೀವು ಬಡ್ಡಿ ಇರಲಿ ನಮ್ಮ ಮನೆ ಖಾಲಿ ಮಾಡಿ, ನಮ್ಮ ಮನೆ ಬೇಕು ಮೇನ್ ಇರೋದು ಅವ್ರ ಮನೆ ಇರ್ತಾರೆ. ಅದು ಹಂಗಾಗಿ ನಮಗೆ ಮಾಡ್ಕೊಂಡು ಅವರಿಂದಾನೆ ಸತ್ತಿರ್ತಾರೆ. ನಮಗೆ ನ್ಯಾಯ ಬೇಕು, ಅದಕ್ಕೆ ನಾವು ಕೋರ್ಟಿಗೆ ಬಂದೆವು. ಸಿಗಬಾರ್ದು ಅವ್ರಿಗಂತೂ ಸಿಗಲೇಬಾರ್ದು ನೋಡ್ತಾರೆ. ಟೆನ್ ಪರ್ಸೆಂಟ್ ಬಡ್ಡಿ ತಂದ ಬಾರ್ಗೆಟ್ ಸೋಮ ಮಿರಿಯಾಟ ಶುರು ಮಾಡು ಜಾಮೂನ್ ಜಗ್ಗ. ಟೆನ್ ಪರ್ಸೆಂಟ್ ಬಡ್ಡಿ ತಂದ ಬರಗಟ್ ಸೋಮ ಮಿರಿಯಾಟ ಶುರು ಮಾಡು ಜಾಮೂನ್ ಜಗ್ಗ. ಗೆದ್ಕೊಂಡು ಗುಂಡು ತುಂಡು ಮಾಡುವ ಎಲ್ಲಾದ್ರೂ ಹೊಸ ಚೆಂಡ ಹುಡುಕುವ, ಗೆದ್ಕೊಂಡು ಗುಂಡು ತುಂಡು ಮಾಡುವ ಎಲ್ಲಾದ್ರೂ ಹೊಸ ಚೆಂಡ ಹುಡುಕುವ.